ಇಷ್ಟಕ್ಕೆ ಸ್ಪೇಸ್ ಮುಂಚೆ ಕೊಡಬೇಕು ಆಮೇಲೆ ಕೊಡಬಾರ್ದು, ಇಷ್ಟಕ್ಕೆ ಸ್ಪೇಸ್ ಮುಂಚೆ ಕೊಡಬಾರ್ದು ಆಮೇಲೆ ಕೊಡಬೇಕು ಇಷ್ಟಕ್ಕೆ. ಗೊತ್ತಾಗ್ತಾ ಇದೆಯಾ? ಈ ಎರಡು ಚಾರ್ಟ್ ಅನ್ನು ತುಂಬಾ ಕೇರ್ಫುಲ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ನೋ ಸ್ಪೇಸ್ ಬಿಫೋರ್ ಅಂಡ್ ಆಫ್ಟರ್. ಮುಂಚೆನೂ ಜಾಗ ಇಲ್ಲ ಆಮೇಲೂ ಜಾಗ ಇಲ್ಲ. ಯಾವುದು? ಅಪಾಸ್ಟ್ರಫಿ. ಅಪಾಸ್ಟ್ರಫಿ ಹಾಕಿದಾಗ ಇಟ್ಸ್ ಅಂತ ಹಾಕ್ತೀವಲ್ಲ, ರವೀಸ್. ರವೀಸ್ ಅರ್ಥ ಏನು? ರವಿಯ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಆದ್ರೆ ಇಂಗ್ಲಿಷ್ ನಲ್ಲಿ ರವಿ ಹಿಸ್ ಪೆನ್ ಇಸ್ ಬ್ಲೂ ಇನ್ ಕಲರ್ ಅಂತ ಮುಂಚೆ ಹೇಳ್ತಿದ್ರು ಹಳೆ ಕಾಲದಲ್ಲಿ. ಈಗೇನ್ ಮಾಡ್ತಾ ಇದೀವಿ? ರವೀಸ್ ಪೆನ್ ಇಸ್ ಬ್ಲೂ ಇನ್ ಕಲರ್ ಅಂತ ಹೇಳ್ತಾ ಇದೀವಿ. 1700s ಅಲ್ಲಿ, 1770s ಅಲ್ಲಿ ಚಾಸರ್ ಬೈರನ್ ಅವರೆಲ್ಲ ಕೋಡಿಫೈ ಮಾಡಿರ್ತಾ ಇದ್ದಾಗ ಅವ್ರಿಗೆ ಇಷ್ಟ ಬಂದಿದ್ದ ಸ್ಪೆಲ್ಲಿಂಗ್ ಹಾಕೋರು. ಕರೆಕ್ಟ್. ಫಾರ್ ಅನ್ನೋ ಸ್ಪೆಲ್ಲಿಂಗ್ ನ ಎಫ್ ಯು ಆರ್, ಎಫ್ ಓಆರ್, ಎಫ್ ಐ ಆರ್, ಎಫ್ ಯು ಯು ಆರ್, ಎಫ್ ಐ ಓ ಆರ್ ಅಂತ ಇಷ್ಟ ಬಂದಿದ್ದಂಗೆ ಬರೆಯೋದು. ಯಾಕೆ ಅಂದ್ರೆ ಉಚ್ಚಾರಣೆ ಪ್ರಕಾರ ಬರೆಯೋದು. ಈಗ ಫಾಸ್ಟ್ 100 ಇಯರ್ಸ್ ಇಂದ ಸ್ವಲ್ಪ ಕೋಡಿಫೈ ಆಗಿದೆ ಲ್ಯಾಂಗ್ವೇಜ್. 250 ಇಯರ್ಸ್ ಇಂದ ನಾವು ವಿ ಯೂಸ್ ಫಾರ್ ಅಂದ್ರೆ ಎಫ್ ಓ ಆರ್ ಅಂತ. ಕರೆಕ್ಟ್. ಮುಂಚೆ ಏನ್ ಮಾಡ್ತಿದ್ವಿ? ಅಫಾಸ್ಟ್ರಫಿ ಇತ್ತಲ್ಲ, ರವಿ ಹಿಸ್ ಪೆನ್ ಅಂತ ಹೇಳ್ತಿದ್ವಿ. ಈಗ 200 ವರ್ಷದಿಂದ ರವೀಸ್ ಪೆನ್ ಅಂತ ಹೇಳ್ತಾರೆ. ಗೊತ್ತಾಗ್ತಾ ಇದೆಯಾ ಇದು? ಸೊ ಅಫಾಸ್ಟ್ರಫಿಗೆ ನಾವು ನೋ ಸ್ಪೇಸ್ ಬಿಫೋರ್ ಅಂಡ್ ಆಫ್ಟರ್, ಮುಂಚೆನೂ ಜಾಗ ಇಲ್ಲ ಆಮೇಲೂ ಜಾಗ ಇಲ್ಲ, ಇದನ್ನ ಯಾಕೆ ಇಟ್ಕೊಳ್ಳಿ. ಇದೇ ತರ ನೋಡಿ, ಇಲ್ಲಿ ಕನ್ನಡದಿಂದ ಇಂಗ್ಲಿಷ್ ಕಲಿಯುವ 4 DVDಗಳು ಮತ್ತೆ ಕನ್ನಡದಿಂದ ಇಂಗ್ಲಿಷ್ ತೋರಿಸಿಕೊಡುವ ಪುಸ್ತಕ ಹಾಗೂ ಇಂಗ್ಲಿಷ್ ಟು ಇಂಗ್ಲಿಷ್ ಜೊತೆಗೆ ಪೆನ್ ಡ್ರೈವ್, 16 GB ಪೆನ್ ಡ್ರೈವ್, ಇಷ್ಟನ್ನು ನೀವು ಒಂದೇ ಬಾರಿಗೆ ಖರೀದಿಸಬಹುದು. ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ನನಗೆ ಫೋನ್ ಮಾಡಿ. ಕನ್ನಡದಿಂದ ಇಂಗ್ಲಿಷ್ ಕಲಿಯುವ ಈ ಪುಸ್ತಕ ಬನವಾಸಿಯ ಭಾಷಾಲೋಕ ಜೊತೆಗೆ ಒಂದು ಕನ್ನಡದಿಂದ ಇಂಗ್ಲಿಷ್ ತೋರಿಸ್ಕೊಡೋ DVD ಮತ್ತೆ ಅಡ್ವಾನ್ಸ್ಡ್ ಮತ್ತೆ ಪ್ರೊಫೆಷನಲ್ ಇಂಗ್ಲಿಷ್, ಇಷ್ಟನ್ನು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡಿಸ್ಕೋಬೇಕು ಅಂದ್ರೆ ಇದಕ್ಕೆ ಬೆಲೆ 600 ರೂಪಾಯಿ. ನನಗೆ ನಿಮಗೆ ಸ್ಲ್ಯಾಶ್ ಇರ್ಬೋದು, ಹೈಫನ್ ಇರ್ಬೋದು, ಅಥವಾ ಆಟ್ ಮಾರ್ಕ್ ಇರ್ಬೋದು. ಯಾವುದರಲ್ಲಿ? ಇನ್ ಇಮೇಲ್ಸ್ banwasi@gmail.com, banwasi@gmail.com. ಗೊತ್ತಾಗ್ತಾ ಇದೆಯಾ? banwasi@gmail.com. ನೋ ಸ್ಪೇಸ್ ಬಿಫೋರ್ ಅಂಡ್ ಆಫ್ಟರ್. ಎಕ್ಸ್ ರೇ ಅಂತ ಬರ್ದಾಗ ಎಕ್ಸ್ ಇಲ್ಲಿ ಬಂದ್ಬಿಟ್ಟು ರೇ ಅಂತ ಬರಿತೀವಿ. ನೋ ಸ್ಪೇಸ್ ಬಿಫೋರ್ ಅಂಡ್ ಆಫ್ಟರ್. ಪ್ರೀ ಯೂನಿವರ್ಸಿಟಿ, ಪ್ರೀ ಅಂತ ಬರ್ಬಿಟ್ಟು ಯೂನಿವರ್ಸಿಟಿ ಅಂತ ಹಾಕ್ತೀವಿ. ನೋ ಸ್ಪೇಸ್ ಬಿಫೋರ್ ಅಂಡ್ ಆಫ್ಟರ್. ಇಲ್ಲ ಅಂದ್ರೆ ರವಿ ಸ್ಲ್ಯಾಶ್ ರಾಜೇಶ್ ಸ್ಲ್ಯಾಶ್ ಮಹೇಶ್ ಸಿಂಗಿಂಗ್ ಟೀಮ್, ಪ್ರತಾಪ್ ಅಂಡ್ ಮೋಹನ್ ಡ್ಯಾನ್ಸಿಂಗ್ ಟೀಮ್ ಸ್ಲ್ಯಾಶ್ ಅಂತ ಪಕ್ಕದಲ್ಲೇ ಬರುತ್ತೆ. ಕರೆಕ್ಟ್. ಇದು ಈ ಮೂರು ಇದೆಯಲ್ಲ, ಈ ಮೂರರಲ್ಲಿ ಸ್ಪೆಷಾಲಿಟಿ ನೋಡ್ಕೊಳ್ಳಿ. ನೋ ಸ್ಪೇಸ್ ಬಿಫೋರ್ ಅಂಡ್ ಆಫ್ಟರ್. ಕರೆಕ್ಟ್. ಇದು ನೋ ಸ್ಪೇಸ್ ಬಿಫೋರ್ ಅಂಡ್ ಆಫ್ಟರ್. ಕೆಲವು ಕಡೆ ಮಾತ್ರ ಇವೆರಡಕ್ಕೆ ಸ್ಪೇಸ್ ಬಿಫೋರ್ ಅಂಡ್ ಆಫ್ಟರ್. ಉದಾಹರಣೆ ನೋಡ್ಕೊಳ್ಳಿ, ಬೇಕಾದ್ರೆ ನಾವ್ ಹೇಳ್ತೀವಿ, ರವಿ ಅಟೆಂಡೆಡ್ ದಿವಾಲಿ ಸ್ಪೇಸ್ ಹೈಫನ್ ಸ್ಪೇಸ್ ದಸರಾ ಸೆಲೆಬ್ರೇಷನ್ ಇನ್ ಮುಂಬೈ. ರವಿ ಅಟೆಂಡೆಡ್ ದಿವಾಲಿ ಸ್ಪೇಸ್ ಹೈಫನ್ ಸ್ಪೇಸ್ ದಸರಾ ಸೆಲೆಬ್ರೇಷನ್ ಇನ್ ಮುಂಬೈ. ದಿವಾಲಿ ದಸರಾ ಎರಡು ಅಟೆಂಡ್ ಮಾಡಿದ್ರು. ಕರೆಕ್ಟ್. ಅರ್ಥ ಆಗ್ತಿದ್ಯಾ? ರಾಜೇಶ್ ಟುಕ್ ಪಾರ್ಟ್ ಇನ್ ಸಿಂಗಿಂಗ್ ಸ್ಪೇಸ್ ಹೈಫನ್ ಸ್ಪೇಸ್ ಡಾನ್ಸಿಂಗ್ ಕಾಂಪಿಟೇಷನ್ಸ್. ಅವನ್ ಸಿಂಗಿಂಗ್ ಮತ್ತೆ ಡಾನ್ಸಿಂಗ್ ಕಾಂಪಿಟೇಷನ್ ಅನ್ನು ಭಾಗವಹಿಸಿದ ಅಂತ. ಗೊತ್ತಾಗ್ತಾ ಇದೆಯಾ ಇದು? ನೆಕ್ಸ್ಟ್, 4 months ಕೋರ್ಸ್ನ ನೀವು ಜಯನಗರ್ ಅಥವಾ ಮಲ್ಲೇಶ್ವರಂ ಅಲ್ಲಿ ಮಾರ್ನಿಂಗ್ 7 o'clock ಇಂದ ನೈಟ್ 8:30 ತನಕ 1.5 ಗಂಟೆ ಯಾವ ಬ್ಯಾಚ್ ಬೇಕಾದ್ರೂ ಅಟೆಂಡ್ ಮಾಡಿ ನೀವು ಪರ್ಫೆಕ್ಟ್ ಮಾಡ್ಕೋಬಹುದು. 4 months ಟೈಮ್ ಇಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ನೀವು 2 months ಅಥವಾ 1 month ಅಲ್ಲಿ ಕೂಡ ಬೆಳಗಿಂದ ರಾತ್ರಿ ತನಕ ಕೂತ್ಕೊಂಡು ಕಲಿಯಬಹುದು. ಈ ಕ್ಲಾಸಸ್ ಜಯನಗರ್ ಆಪೋಸಿಟ್ NMKRV ಕಾಲೇಜ್ ಹಾಗೂ ಮಲ್ಲೇಶ್ವರಂ ಆಫ್ಟರ್ 11th cross ಸಂಪಿಗೆ ಮೇನ್ ರೋಡ್ ಅಲ್ಲಿ ಇದೆ. ಇದಕ್ಕೆ ಡೀಟೇಲ್ಸ್ ಬೇಕು ಅಂದ್ರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ಆಮೇಲೆ ವೀಕ್ಷಕರೇ, ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ನಾವು ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ಥ್ರೂ ಔಟ್ ದ ಇಯರ್. ನೀವು ಎನಿ ಟೈಮ್ 2 months ಇಲ್ಲಿ ಬಂದರೆ ಸಾಕು, ಇಲ್ಲಾಂದರೆ 1 month ಬಂದರೂ ಸಾಕು, ನಮ್ಮ ಕ್ಲಾಸ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಪಕ್ಕಾ ಇಂಗ್ಲೀಷ್ನ ನೀವು ಇಂಪ್ರೂವ್ ಮಾಡಿಕೊಂಡು ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗಿ ಅಥವಾ ಇನ್ನೂ ಒಳ್ಳೆಯ ಕೆಲಸಕ್ಕೆ ನೀವು ಹೋಗ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರು, ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಬೆಂಗಳೂರಿನಲ್ಲಿ ಇಲ್ಲದೇ ಇರೋರು ಎಲ್ಲೇ ಇದ್ದರೂ ನೀವು ಪರವಾಗಿಲ್ಲ, ಬನ್ನಿ ನಮ್ಮ ಕ್ಲಾಸ್ಗೆ. 1 month ಸ್ಪೆಷಲ್ ಕೋರ್ಸ್ ಇದೆ, 2 months ಸ್ಪೆಷಲ್ ಕೋರ್ಸ್ ಇದೆ. ಇಲ್ಲೇ PG-GG ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಇದ್ದುಬಿಟ್ಟು ಬೆಳಗಿಂದ ರಾತ್ರಿ ತನಕ ಕ್ಲಾಸಸ್ ಅಟೆಂಡ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ನೀವು ವಾಪಸ್ ಹೋಗ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ಗೋಸ್ಕರ ನನಗೆ ಫೋನ್ ಮಾಡಿ. ಸೊ ವೆಲ್ ಡನ್ ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್. ಬಂದಾಗ ನೀವು ಮುಂಚೆ ಮತ್ತೆ ಆಮೇಲೆ ಕೆಲವು ಕಡೆ ಸ್ಪೇಸ್ ಬಿಟ್ಟರೆ ಒಳ್ಳೆಯದು, ಕೆಲವು ಕಡೆ ಬಿಡ್ದಲ್ಲೇ ನಾನು ಹಿಂತೋರಿಸಿದ್ನಲ್ಲ ಆ ಥರ ಬರೀಬೋದು. ಸೊ ನೀವು
ಓವರ್ ಅ ಪೀರಿಯಡ್ ನೀವು ಚೆನ್ನಾಗಿ ಓದಿದಾಗ ನೀವು ರೀಡ್ ಅ ಲಾಟ್ ನೀವು ರೈಟ್ ಅ ಲಾಟ್ ಅವಾಗ ನಿಮಗೆ ಗೊತ್ತಾಗ್ಬಿಡತ್ತೆ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಅಂತ ನಿಮಗೆ ಇನ್ಸ್ಟಿಂಕ್ಟಿವ್ ಆಗಿ ಗೊತ್ತಾಗತ್ತೆ ಕರೆಕ್ಟ್ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಡಿಜಿಟಲ್ ನಾಲೆಜ್ ಇದೆ ಅವರು ದೇ ಆರ್ ಇಂಟ್ಯೂಟಿವ್ ಡಿಜಿಟಲಿ ದೇ ಆರ್ ವೆರಿ ಇಂಟ್ಯೂಟಿವ್ ಅವರು ಯಾವುದೇ ಒಂದು ಗ್ಯಾಜೆಟ್ ಕೊಟ್ಟರು ನಮಗಿಂತ ಚೆನ್ನಾಗಿ ಅವರು ಧೈರ್ಯವಾಗಿ ಅದನ್ನು ಯೂಸ್ ಮಾಡಿ ಅರ್ಥ ಮಾಡ್ಕೊಳ್ತಾರೆ ಆದರೆ ನಮಗೆ ಆ ಡಿಜಿಟಲ್ ಇಂಟ್ಯೂಷನ್ ಇಲ್ಲ